ಕೀರ್ತನೆ 91. ದೇವಾಶ್ರಿತರು ಸುರಕ್ಷಿತರು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬಲೆ ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ, ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ. ಹಗಲಿನಲ್ಲಿ ಹಾರಿ ಬೀಳುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲೇ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ. ಅಂಥ ಕೇಡೊಂದು ಬರದು ನಿನ್ನ ಪಾಲಿಗೆ, ನೀನದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. ಪ್ರಭುವನೇ ನಿನ್ನಾಶ್ರಯ ಆಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದು ನಿನಗೆ ಸಂಭವಿಸದು. ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಹೋದೆಡಿಯೆಲ್ಲ ನಿನ್ನ ಕಾಯುವುದಕ್ಕೆ, ಕೊಟ್ಟಿಹನಾದ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲ್ಲಿ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ. ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾಗಿದ್ದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದದ್ದರಿಂದ ರಕ್ಷಿಸುವೆನು. ನನಗೆ ಮೊರೆಯಿಟ್ಟಾಗ ಕಿವಿಗೊಡುವೆನು, ಸಂಕಟಗಳು ಅವನ ಸಂಗಡವಿರುವೆನು. ಅವನನ್ನು ಉದ್ಧರಿಸಿ ಘನಪಡಿಸುವ